ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ರಾಜ್ಯದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಡೇಟ್ ಫಿಕ್ಸ್. ರಾಜ್ಯದ ಗ್ರಾಮ ಪಂಚಾಯಿತಿ ಚುನಾವಣೆಗೆ ಕೊನೆಗೂ ದಿನಾಂಕ ಘೋಷಣೆಯಾಗಿದ್ದು ಡಿಸೆಂಬರ್ 22 ಮತ್ತು 27ರಂದು ಎರಡು ಹಂತಗಳಲ್ಲಿ ಗ್ರಾಮ ಪಂಚಾಯಿತಿ ಚುನಾವಣೆ ನಡೆಸಲಾಗುವುದು ಎಂದು ರಾಜ್ಯ ಚುನಾವಣಾ ಆಯೋಗ ಘೋಷಣೆ ಮಾಡಿದೆ. ರಾಜ್ಯದಲ್ಲಿ ಒಟ್ಟು 5,726 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸಲು ನಿರ್ಧರಿಸಿದೆ. ಮೊದಲ ಹಂತದಲ್ಲಿ 113 ತಾಲೂಕುಗಳ 2,930 ಗ್ರಾಮ ಪಂಚಾಯಿತಿಗಳು ಹಾಗೂ ಎರಡನೇ ಹಂತದಲ್ಲಿ 113 ತಾಲೂಕುಗಳ 2,832 ಗ್ರಾಮ ಪಂಚಾಯಿತಿಗಳಿಗೆ ಚುನಾವಣೆ ನಡೆಯಲಿದೆ. ದಾಂಡೇಲಿಯಲ್ಲೂ ಕೂಡ ಗ್ರಾಮ ಪಂಚಾಯಿತಿಗಳು ಇರುವುದರಿಂದ ಇಲ್ಲಿಯೂ ಕೂಡ ಚುನಾವಣೆಯ ರಂಗು ಏರಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಅರ್ಧಕ್ಕೆ ನಿಂತ ಚರಂಡಿ ದಾರಿ ಬೇಕಾಗಿತ್ತ. ಮತ್ತ ಅವ್ರ ಮನೆಗೆ ಹೋಗಿ ನಾಕಾಶರು ಹೇಳಿ ಬಂದ್ರು, ಅವ್ರೇನು ಕೇರ್ ಮಾಡ್ಲಿಲ್ರಿ. ಅದ್ರ ಬಗ್ಗೆ ನಮ್ಗೆ ಸ್ವಲ್ಪ ರೋಡ್ ಆಗಿ ಮಾಡ್ಕೊಡ್ಬೇಕಂದ. ಆಕ್ಚುಲಿ ಏನು ಪ್ರಾಬ್ಲಮ್ ಆಗಿತ್ತೇನಿಲ್ಲ, ಪ್ರಾಬ್ಲಮ್ ಅಂದ್ರೆ ಈಗ ನಮ್ಗೆ ನಡಿಲಿಕ್ಕೆ ಜಾಗ ಇಲ್ಲಲ್ರಿ ಸರ್. ನಮ್ಮ ಮಕ್ಕಳದು ಪ್ರಾಬ್ಲಮ್ ಆಗಿದೆ, ಇದ್ರ ಬಗ್ಗೆ ನೀವು ಯಾರಿಗೂ ಕಂಪ್ಲೇಂಟ್ ಕೊಟ್ಟಿಲ್ಲ? ಅರ್ಜಿ ಕೊಟ್ಟರೆ ಆಯ್ತ್ರಿ ಸರ್, ಹೇಳಿದ್ರೆ ಆಯ್ತು. ಯಾರು ಅದಕ್ಕೆ ಕೇರ್ ಮಾಡ್ತಾ ಇಲ್ಲ ಈಗ. ವಾರ್ಡ್ ಕೌನ್ಸಿಲರ್ ಹೇಳಿಲ್ಲ ನೀವು ಇದ್ರ ಬಗ್ಗೆ? ವಾರ್ಡ್ ಕೌನ್ಸಿಲರ್ ಹೇಳಿ ಐತ್ರಿ, ಈ ವಾರ್ಡಿಗೆ ಬಂದಿದ್ದ ಕೌನ್ಸಿಲರ್ ಯಾರು ಏನು ದಾದ್ ಮಾಡೋದಿಲ್ಲ. ನಮ್ಮ ಆಶ್ರಯ ಯೋಜನೆ ಮನೆಗಳಿಗಂದ್ರೆ ಅವರು ಏನು ಕೇರ್ಲೆಸ್ ಮಾಡ್ತಾರ.
ದಾರಿ ಒಂದು ಮಾಡ್ಕೊಡ್ರಿ ಸರ್, ನಮ್ಗೆ ಸಾಕಷ್ಟ ಈ ಕಡೆಯಿಂದೆಲ್ಲ ಇದೆಲ್ಲ, ಮತ್ತೆ ಮುನ್ಸಿಪಾಲಿಟಿ ಸರ್ ಕ್ಲೀನ್ ಮಾಡ್ಸಾಕ ಹಚ್ಚಿಬಿಟ್ರಿ ಸರ್. ಮತ್ತೆ ಇಲ್ಲಿ ಗಟ್ರುಗಳು ಸ್ವಚ್ಛ ಮಾಡ್ಲಿಕ್ಕೂ ಯಾರು ಬರೋದಿಲ್ಲ, ಮತ್ತೆ ಹೆಂಗಿದೆ ಅಂತೇಳಿ ನೋಡ್ಲಿಕ್ಕೂ ಅದೇನೆ ಕ್ಲೀನ್ ಮಾಡ್ಲಿಕ್ಕೂ ಬರೋದಿಲ್ಲ. ಅವರು ಲಕ್ಷ್ಮಿ ಇದ್ದಾಗಂತೂ ಬರ್ತಾರೆ, ಗಟ್ರುಗಳು ಕ್ಲೀನ್ ಆಗ್ತಾ ಅವರಿಗೆ ಲೋನ್ ಏನೋ ಕುರ್ಚಿಲ್ಲ ಅಂತ ಕುರ್ಚಿಗಳ ಮೇಲೆ ಲೋನ್ ಆರ ಕೊಟ್ಟಿರೋದಿಷ್ಟು ಮನೆ ಕಟ್ಕೊಂಡಿದ್ದಾರೆ. ಹೆಚ್ಚು ಈ ರೀತಿ ಕೇಂದ್ರಗಳು ಕೆಲಸ ಮಾಡ್ತಾ ಇದ್ದಾವೆ. ನಮ್ಮಲ್ಲಿ ಇರತಕ್ಕಂಥದ್ದೇ ಸುಮಾರು 220 ಜಾಸ್ತಿ ಗ್ರಾಮ ಪಂಚಾಯತಿಗಳು, ಆದರೆ 268 ಜಾಸ್ತಿ ಕೇಂದ್ರಗಳು ಈಗಾಗಲೇ ಕೆಲಸ ಮಾಡ್ತಾ ಇದ್ದಾವೆ. ಜನರಿಗೆ ಅನುಕೂಲ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಇದೆಲ್ಲ ನಡೆದಿದೆ. ಇಲ್ಲಿಯ ನಮ್ಮ ಯುವಕರು ಸ್ವಲ್ಪ ಏನಾದರೂ ಆ ಸಾಮಾಜಿಕ ಕಲ್ಪನೆ ಇರತಕ್ಕಂಥ ಯುವಕರು ಮುಂದೆ ಬಂದರೆ ಅವರು ಕೂಡ ಈ ಕೆಲಸಗಳನ್ನು ಅವರೇ ಮಾಡಬಹುದು. ಇದೆಲ್ಲ ಸರ್ಕಾರಿ ಅಧಿಕಾರಿಗಳೇ ಮಾಡ್ತಾರೆ ಅನ್ನುವಂಥದ್ದೇನಿಲ್ಲ, ಇದೆಲ್ಲ ಪ್ರೈವೇಟ್ನಲ್ಲಿ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಇದರ ಲಾಭ ಮಾಡ್ಕೋಬೇಕು. ಇದಕ್ಕಿಂತ ಹೆಚ್ಚಿಗೆ ಹೇಳಬೇಕಾದಂತೆ ಏನಿಲ್ಲ. ಸುಮಾರು 6 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಈ ರಸ್ತೆ ನಿರ್ಮಾಣ ಆಗತ್ತೆ. ಮತ್ತು ಇದರ ಕ್ವಾಲಿಟಿ ಬಗ್ಗೆ ನಾವು ಯಾರು ಸಂದೇಹ ಪಡಬೇಕಾಗಿಲ್ಲ. ತುಂಬ ಚೆನ್ನಾಗಿ, ಇಲ್ಲ ಅಂತಂದರೆ ಪೇಮೆಂಟ್ ಆಗೋದಿಲ್ಲ. ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಪೇಮೆಂಟ್ ಆಗೋದಿಲ್ಲ. ಯಾರೋ ಇಂಜಿನಿಯರ್ ಬಂದು ಇಲ್ಲಿ ಸರ್ವೆ ಮಾಡೋದಿಲ್ಲ, ಬೇರೆ ಥರ್ಡ್ ಪಾರ್ಟಿಯಿಂದ ಸರ್ವೆ ಮಾಡ್ತಾರೆ, ಎ ಸಿಯಿಂದ ಬರ್ತಾರೆ, ಡಿ ಸಿ ಆಫೀಸಿಂದ ಬರ್ತಾರೆ. 2-3 ಹಂತಗಳಲ್ಲಿ ಇದರದ್ದು ಇನ್ಸ್ಪೆಕ್ಷನ್ ನಡೆಯುತ್ತೆ. ಇಷ್ಟೆಲ್ಲ ಮಾಡಿನೇ ಪೇಮೆಂಟ್ ಮಾಡ್ತಾರೆ. ಮತ್ತು 6 ವರ್ಷಗಳ ಕಾಲ ಇದರದ್ದು ಮೇಂಟೆನೆನ್ಸ್ ನಡೆಯುತ್ತೆ. ಸಣ್ಣ ಹೊಂಡ ಬಿತ್ತು ಅಥವಾ ಮತ್ತೇನೋ ಇದಾಯಿತು, 6 ವರ್ಷಗಳ ಕಾಲ ಆ ರಸ್ತೆ ರಿಪೇರಿಯನ್ನು ಕೂಡ ಅವರಿಗೆ ಕಾಂಟ್ರಾಕ್ಟರ್ಗೆ ಅದನ್ನು ವಹಿಸಿಕೊಟ್ಟಿದೆ. ಅದಕ್ಕೆ ಯಾರು ಚಿಂತೆ ಮಾಡಬೇಕಾದಂಥ ಅಗತ್ಯ ಇಲ್ಲ, ಚೆನ್ನಾಗಿ ನಡೆಯುತ್ತೆ. ತಮ್ಮೆಲ್ಲರ ಸಹಕಾರ ಇರಲಿ, ಹೆಚ್ಚಿಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ಕೆಪಿಸಿ ಯೋಜನಾ ಸಮಿತಿಗೆ ಪದಾಧಿಕಾರಿಗಳ ಆಯ್ಕೆ. ಅಂಬಿಕಾನಗರದ ಕೆಪಿಸಿ ಎಂಪ್ಲಾಯೀಸ್ ಯೂನಿಯನ್ ಯೋಜನಾ ಸಮಿತಿಗೆ ಅಧ್ಯಕ್ಷರಾಗಿ ಸದಾನಂದ್ ಎಸ್, ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ಕೊಳಚಿ, ಉಪಾಧ್ಯಕ್ಷರಾಗಿ ಶಿವಾನಂದ್ ರಾಣೆ ಸಮಿತಿಯ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಮಿತಿಯಲ್ಲಿ ಸಹ ಕಾರ್ಯದರ್ಶಿಯಾಗಿ ನಾಗರಾಜ್ ಡಿ ಮಿರಾಶಿ, ಖಜಾಂಚಿಯಾಗಿ ರಂಗಲಾಲ್, ಕೆ ಪವಾರ್ ಮತ್ತು ಪ್ರಕಾಶ್ ಪಿ ಗಜಕೋಶ್, ಶಿವಪ್ಪ ಚಿಕ್ಕಯ್ಯ ತಿಲ್ಗ, ನಾಗರಾಜ್ ಸಿ ಹಿರೇಹೊಳಿ ಹಾಗೂ ಗಣೇಶ್ ಚಿಕ್ಕಣ್ಣ ನಿರ್ದೇಶಕರಾಗಿ ಆಯ್ಕೆಗೊಂಡಿದ್ದಾರೆ.
ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.